ಸರ್ ಗರಡಿ ಸಿನಿಮಾ ನೋಡಿದೆ ತುಂಬಾ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಏನಂದ್ರೆ ದರ್ಶನ್ ಫೈಟ್ ಸರ್ ಇಡಿ ಕ್ಲೈಮ್ ಏನ್ ಕ್ಲೈಮ್ಯಾಕ್ಸ್ ಇದೆ ಸಿನಿಮಾಗೆ ತುಂಬಾ ಹೈಲೈಟ್ ಅಂತ ಹೇಳ್ಬೋದು ಮೈಯೆಲ್ಲ ರೋಮಾಂಚನ ಆಗುತ್ತೆ ಆಮೇಲೆ ಯೋಗರಾಜ್ ಭಟ್ ಅವರ ಒಂದು ರೈಟಿಂಗ್ ಅವ್ರದ್ದು ಏನಿದೆ ಡೈರೆಕ್ಷನ್ ಅದ್ಭುತವಾಗಿದೆ ಓವರಾಲ್ ಆಗಿ ಒಂದು ಆಮೇಲೆ ಗರಡಿ ಬಗ್ಗೆ ಹೇಳಿದ್ದಾರೆ ಅದೊಂದು ಇಷ್ಟ ಆಯ್ತು ಯಾಕಂದ್ರೆ ಗರಡಿ ಬಗ್ಗೆ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಇವಾಗೆಲ್ಲ ಜಿಮ್ ಅಂತಾರೆ ಓವರಾಲ್ ಆಗಿ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಸರ್ ಒಂದೇ ಮಾತು ಹೇಳ್ತೀನಿ ಇಡೀ ಸಿನಿಮಾ ಒಂದು ಕಡೆ ದರ್ಶನ್ ಅವರು ಈ ಎಂಟ್ರಿ ಏನಿದೆ ಫೈಟ್ ಇದೆ ಅದ್ಭುತವಾಗಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ನೋಡೋ ಫಿಲಮ್ ನೋಡ್ಬೋದು ಹಳೆ ಹಳೆ ಕಾಲದ ಗರಡಿ ಕುಸ್ತಿ ತರ ನೋಡ್ಬೋದು ಚೆನ್ನಾಗಿದೆ ನಾವು ಸ್ವಲ್ಪ ಗರಡಿಯಲ್ಲಿ ಇದ್ದವರು ಅಷ್ಟೋ ಇಷ್ಟು ಚೆನ್ನಾಗಿದೆ ಯೋಗರಾಜ್ ಭಟ್ ಅವ್ರ ಡೈರೆಕ್ಷನ್ ಅಂತೂ ಸಕ್ಕದಾಗಿದೆ ಲಾಸ್ಟ್ 10 ನಿಮಿಷ ಡಿ ಬಾಸ್ ಬಂದ್ಮೇಲೆ ಅಂತೂ ಸ್ಕ್ರೀನ್ ಫುಲ್ಲು ಫೈರು ಸರ್ ಸಕ್ಕದ ಮಾಡಿದ್ದಾರೆ ಸರ್ ಡಿ ಬಾಸ್ ಸರ್ ಲಾಸ್ಟ್ 10 ನಿಮಿಷ ಫುಲ್ ಫಿಲಿಮ್ ಏನ್ ಕಾಯ್ತಿದ್ವ ಆ 10 ನಿಮಿಷ ನಮಗೆ ಸಿಕ್ತು ಸರ್ ಅವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು ಮೇಡಮ್ 50 ಡೇಸ್ಗೆ ಆರಾಮಾಗಿ ಹೋಗ್ಬೋದು ಮೇಡಮ್ ಡಿ ಬಾಸ್ ಮೇನ್ ರೀಸನ್ ಮೇಡಮ್ ಇದಕ್ಕೆ ಅಷ್ಟು ಸಕ್ಕದಾಗಿದೆ ಕ್ಲೈಮ್ಯಾಕ್ಸ್ ಫೈಟು ಡೈಲಾಗ್ಸ್ ಅಂತೂ ಮಸ್ತಾಗಿ ಮಾಡಿದ್ದಾರೆ ಸ್ಟೋರಿ ಚೆನ್ನಾಗಿದೆ ಮೇಡಮ್ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಪರ್ಫಾರ್ಮೆನ್ಸು ಚೆನ್ನಾಗಿದೆ ಹೈಲೈಟ್ ಡಿ ಬಾಸ್ ಸರ್ ಮೂವಿ ಏನು ಬೇಕು ಸರ್ ಫೈಟ್ ಬೇಕಾ ಸಾಂಗ್ ಬೇಕಾ ಏನು ಬೇಕು ಸಕ್ಕದಾಗಿದೆ ಸರ್ ಮೂವಿ ಮೂರೇ ನಿಮಿಷ ಬಂದರೆ ಡಿ ಬಾಸ್ ಅಷ್ಟೇ ಬರೀ ಮೂರೇ ನಿಮಿಷ ಹೆಂಗೆ ಸರ್ ಫುಲ್ಲು ಇಡೀ ಎಲ್ಲ ನಿಂತ್ಕೊಂಡ್ಬಿಟ್ರೆ ಸರ್ ಥಿಯೇಟ್ರಲ್ಲಿ ಆ ಥರ ಒಂದು ಸೀನ್ ಸರ್ ಸೂಪರ್ ಆಗಿದೆ ಮೂವಿ ನೋಡಿ ಎಲ್ಲರೂ ಬರ್ಬೇಕು ಥಿಯೇಟ್ರಲ್ಲಿ ಥಿಯೇಟ್ರಲ್ಲಿ ಬರಲೇಬೇಕು ಸರ್ ಮೂವಿ ಒಂದು ಸಾಂಗು ಒಂದು ಇದು ಒಂದು ಸೂಪರ್ ಸರ್ ಸಕ್ಕದಾಗಿದೆ ಮೂವಿ ನೋಡಿ ಸರ್ ಎಲ್ಲರೂ ಯಾವ ಥರ ಸಿನಿಮಾ ಅಂದರೆ ಬೆಂಕಿ ಮಾತುಗಳು ನಮ್ಮ ಟಿ ಬಾಸ್ ಎಂಟ್ರಿ ಆಗಿರ್ಬೋದು ಹೀರೋ ಸರ್ ಅವ್ರ ಲುಕ್ಕು ಏನು ಮಾಡಿದಾರಣ ಸಿನಿಮಾ ನೋಡಿ ಎರಡು ಕಣ್ಣು ಸಾಲದು ದಿನಕ್ಕೆ ನಾಲ್ಕು ಶೋ ನೋಡಿದ್ರು ಬಯಸಾರ ಆ ಥರ ಒಂದು ಸಿನಿಮಾ ಇದೆ ಅಲ್ಲಿ ನಮ್ಮ ಡಿ ಬಾಸ್ ಇದ್ದಾರೆ ನಮ್ಮ ಡಿ ಬಾಸ್ ಇದ್ದಾರೆ ನಾವು ಡಿ ಬಾಸ್ಗೋಸ್ಕರನೇ ಬಂದಿದ್ದು ಅವರ ಅಭಿಮಾನ ಅವರ ಕ್ರೇಜ್ ಅವ್ರ ಫ್ಯಾನ್ ಪೇಜಸ್ ಸೆಲೆಬ್ರಿಟಿ ಕೊಡುವಂಥ ಮರ್ಯಾದೆ ಅವರಿಂದ ನಾವು ಇವತ್ತು ಕಚೇರಿ ಬಂದಿದ್ವಿ ಅವ್ರು ಬಂದಿಲ್ಲ ಬಟ್ ಬೇಜಾರಿಲ್ಲ ಈ ಥರ ಒಂದು ಸೆಲೆಬ್ರೇಷನ್ನು ಯಾವ ಹಬ್ಬದಲ್ಲಿ ಸಿಗಲ್ಲ ಡಿ ಬಾಸ್ ಸಿನಿಮಾ ಬಂದರೆ ಅದೇ ಅವತ್ತು ಇಡೀ ಕರ್ನಾಟಕಕ್ಕೆ ಹಬ್ಬ ಇಷ್ಟು ಜನ ಬಂದಿರೋದ್ರೆ ಕಾರಣ ಡಿ ಬಾಸ್ ಜೈ ಡಿ ಬಾಸ್ ಡಿ ಬಾಸ್ ಒಳ್ಳೆಯದಾಗಲಿ ಸಿನಿಮಾ ಒಳ್ಳೆಯದಾಗಲಿ ಸಿನಿಮಾ ಅಡ್ವರ್ಟೈಸ್ ಪಕ್ಕ ಗೆಲ್ಲತ್ತೆ ಗರಡಿ ಫಿಲಮ್ಗೆ ದೇವರ ಆಶೀರ್ವಾದ ಇರೋದು ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮ ಡಿ ಬಾಸ್ ಆಶೀರ್ವಾದ ಐತೆ ಅಂದರೆ ಡಿ ಬಾಸ್ ಗರಡಿ ಫಿಲಮ್ ಗೆದ್ದಂಗೆ ಜೈ ಡಿ ಬಾಸ್ ಎಲ್ಲರೂ ಕನ್ನಡ ಸಿನಿಮಾ ಚೆನ್ನಾಗಿ ಬಂದಿಲ್ಲ ಅಂತಾರೆ ಫಿಲಮ್ ಚೆನ್ನಾಗಿ ನೋಡಿ ಅಂದರೆ ಥಿಯೇಟರ್ಗಳು ಹೇಳ್ತಾ ಅಂತ ಈ ಫಿಲಮ್ ನೋಡಿ ಬಂದು ನೋಡಬೇಕು ಎಲ್ಲರೂ ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು ಈ ಫಿಲಮ್ನ ನೋಡಿ ಬಂದು ನೋಡಿ ಹರಿಸಿ ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಯಶಸ್ಸನ್ನ ಮುಂದೆ ಟಾಪ್ ಲಿಸ್ಟಲ್ಲಿ ಇರೋದು ಡೌಟೇ ಇಲ್ಲ ಯಾಕಂದ್ರೆ ಅದಕ್ಕೆ ಬೆನ್ನಿಂದ ಹಸ್ತು ಹೊಂದಿದ್ದು ನಮ್ಮ ಡಿ ಬಾಸು ಆ ಕೈ ಮುಂದೆ ಆ ಕೈ ಹಸ್ತು ಹೊಂದಿದ್ದು ಯಾವತ್ತೂ ಸುಳ್ಳಾಗಲ್ಲ ಎಲ್ಲರೂ ಈ ಫಿಲಮ್ನ ಚೆನ್ನಾಗಿ ನೋಡಿ ಹರಿಸಿ 100 ಡೇಸ್ ಮಾಡಬೇಕಾಗಿದೆ ಇದು ಡೌಟೇ ಇಲ್ಲ ಈ ಸಿನಿಮಾ ಎಲ್ಲರೂ ಚೆನ್ನಾಗಿದೆ ಮತ್ತೆ ಗರಡಿ ಮನೆಗಳು ಹುಟ್ಟಿ ಬರಬೇಕು ಈ ಫಿಲಮ್ ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಬೇಕು ಎಲ್ಲರಿಗೂ ಜೈ ಡಿ ಬಾಸ್ ಜೈ